So I welcome you all for today's class for BA first semester basic economics student. BA prathama semester moolabhoota arthashastra vidyarthigalige ivattina class ge swagatha. So today I will explain that is from unit 3 chapter 9. So there you have already learned introduction part of market structure. ಸೊ ಘಟಕ ಒಂದು ಸಾರಿ ಘಟಕ ಮೂರು ಅಧ್ಯಾಯ ಒಂಬತ್ತರಲ್ಲಿ ಬರ್ತಕ್ಕಂಥದ್ದು ಮಾರುಕಟ್ಟೆ ರಚನೆಗಳು. ಸೊ ಇಲ್ಲಿ ನೀವು ಈಗಾಗಲೇ ಮಾರುಕಟ್ಟೆ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀರಿ. ಸೊ ಯು ವಿಲ್ ಕಮ್ ಟು ನೋ ದ ಇಂಟ್ರೊಡಕ್ಟರಿ ಪಾರ್ಟ್ ಮೀನಿಂಗ್ ಡೆಫಿನೇಷನ್ ಆಫ್ ಮಾರ್ಕೆಟ್ ಆ್ಯಂಡ್ ಆಲ್ಸೋ ಯು ಕಮ್ ಟು ನೋ ದ ನೇಚರ್ ಸ್ವರೂಪದ ಬಗ್ಗೆ ತಿಳ್ಕೊಂಡಿದ್ರಿ ಆ್ಯಂಡ್ ವಾಟ್ ಆರ್ ದ ಕ್ಲಾಸಿಫಿಕೇಷನ್ ಆಫ್ ಮಾರ್ಕೆಟ್ ಮಾರುಕಟ್ಟೆ ವರ್ಗೀಕರಣದ ಬಗ್ಗೆ ತಿಳ್ಕೊಂಡ್ರಿ ಆ್ಯಂಡ್ ಆಲ್ಸೋ ಹಿಯರ್ ಯು ಹವ್ ಲರ್ನ್ ಆಲ್ಫಾಬೆಟ್ ಬಿ ಪರಿಪೂರ್ಣ ಪೈಪೋಟಿ ಪರ್ಫೆಕ್ಟ್ ಕಾಂಪಿಟೇಟಿವ್ ಮಾರ್ಕೆಟ್. ಸೊ ಹಿಯರ್ ಯು ಲರ್ನ್ ದ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಪರಿಪೂರ್ಣ ಪೈಪೋಟಿಯ ಅರ್ಥ ವಿವರಣೆ ಮತ್ತು ವ್ಯಾಖ್ಯೆಗಳನ್ನು ತಿಳ್ಕೊಂಡಿದ್ರು ಆ್ಯಂಡ್ ವಾಟ್ ಆರ್ ದ ಫ್ಯೂಚರ್ಸ್ ಪರಿಪೂರ್ಣ ಪೈಪೋಟಿಯ ಲಕ್ಷಣಗಳೇನು. ಸೊ ಅದನ್ನು ಸಹ ನೀವು ಅಧ್ಯಯನ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಯು ಕಮ್ ಟು ನೋ ವಾಟ್ ಆರ್ ದ ಡೆಫಿನೇಷನ್ ಆಫ್ ಪ್ಯೂರ್ ಕಾಂಪಿಟೇಷನ್ ಆ್ಯಂಡ್ ಪರ್ಫೆಕ್ಟ್ ಕಾಂಪಿಟೇಷನ್ ಪರಿಶುದ್ಧ ಪೈಪೋಟಿ ಮತ್ತು ಪರಿಪೂರ್ಣ ಪೈಪೋಟಿಯ ಒಂದು ವ್ಯಾಖ್ಯೆಗಳು ಒಂದು ಅರ್ಥ ವಿವರಣೆ. ಸೊ ಅಲ್ಲದರ ಒಂದು ಪರಿಭಾವನೆ ಅರ್ಥ ವಿವರಣೆ ತಿಳ್ಕೊಂಡಿವೆ. ಆ್ಯಂಡ್ ಆಲ್ಸೋ ಟುಡೇ ಯು ಆರ್ ಗೋಯಿಂಗ್ ಟು ಲರ್ನ್ ವಾಟ್ ಆರ್ ದ ಪ್ರೈಸಿಂಗ್ ಸ್ಟ್ರಾಟಜಿ ಬೆಲೆ ನಿರ್ಧಾರದ ಕಾರ್ಯತಂತ್ರಗಳನ್ನು ನೀವಿಲ್ಲೇ ತಿಳ್ಕೊಳ್ತೀರಿ. ಸೊ ಫಾರ್ ದ್ಯಾಟ್ ಪರ್ಪಸ್ ಯು ಹ್ಯಾವ್ ಟು ಲರ್ನ್ ದ ತ್ರೀ ಡೈಗ್ರಾಮ್ಸ್. ದ ಫಸ್ಟ್ ಡೈಗ್ರಾಮ್ ದ್ಯಾಟ್ ಎಕ್ಸ್ಪ್ಲೇನ್ಸ್ ದ ಫಸ್ಟ್ ಡೈಗ್ರಾಮ್ ದ್ಯಾಟ್ ಎಕ್ಸ್ಪ್ಲೇನ್ಸ್ ಈಕ್ವಿಲಿಬ್ರಿಯಂ. ಓಕೆ, ಸೊ ಸಮತೋಲನದ ಬಗ್ಗೆ ಯಾವ ರೀತಿಯಾಗಿ ನಾವು ಸಮತೋಲನ ಬೆಲೆಯನ್ನು ತೆಗೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಓಕೆ, ಸೊ ದ್ಯಾಟ್ ವಿಲ್ ಎಕ್ಸ್ಪ್ಲೇನ್ ದ ಪ್ರೈಸಿಂಗ್ ಸ್ಟ್ರಾಟಜಿ ಆಫ್ ಹೌ ಟು ಡಿಟರ್ಮಿನ್ ದ ಈಕ್ವಿಲಿಬ್ರಿಯಂ ಪ್ರೈಸಸ್. ಓಕೆ, ಸಮತೋಲನ ಬೆಲೆಯನ್ನು ಹೇಗೆ ನಿರ್ಧಾರ ಮಾಡಬೇಕು ಅನ್ನೋದನ್ನು ಮೊದಲನೇ ರೇಖಾಕೃತಿ ನಮಗೆ ತಿಳಿಸಿಕೊಡ್ತದೆ. ಓಕೆ, ಆ್ಯಂಡ್ ದ ಸೆಕೆಂಡ್ ಒನ್ ದ್ಯಾಟ್ ಎಕ್ಸ್ಪ್ಲೇನ್ಸ್ ಇಫೆಕ್ಟ್ ಆಫ್ ಚೇಂಜ್ ಇನ್ ಡಿಮಾಂಡ್ ಆ್ಯಂಡ್ ಸಪ್ಲೈ ಇನ್ ಈಕ್ವಿಲಿಬ್ರಿಯಂ ಪ್ರೈಸ್. ಸೊ ಸಮತೋಲನ ಬೆಲೆಯ ಮೇಲೆ ಬೇಡಿಕೆ ಮತ್ತು ಪೂರೈಕೆಯ ಬದಲಾವಣೆ ಪರಿಣಾಮ ಯಾವುದು ಹೇಗೆ ಆಗ್ತದೆ ಅನ್ನೋದನ್ನು ಎರಡನೇ ರೇಖಾಕೃತಿಯ ಮೂಲಕ ನಾವಲ್ಲಿ ತಿಳ್ಕೊಳ್ಬೋದು. ಆ್ಯಂಡ್ ಆಲ್ಸೋ ಯು ಕಮ್ ಟು ನೋ ಫ್ರಮ್ ದ ಥರ್ಡ್ ದ್ಯಾಟ್ ಆಲ್ಸೋ ಎಕ್ಸ್ಪ್ಲೇನ್ಸ್ ವಾಟ್ ಆರ್ ದ ಚೇಂಜಸ್ ಆರ್ ವಾಟ್ ಆರ್ ದ ಇಫೆಕ್ಟ್ಸ್ ಆಫ್ ಚೇಂಜ್ ಇನ್ ಡಿಮಾಂಡ್ ಆ್ಯಂಡ್ ಸಪ್ಲೈ ಆನ್ ಈಕ್ವಿಲಿಬ್ರಿಯಂ ಪ್ರೈಸಸ್. ಸೊ ದ್ಯಾಟ್ ಎಕ್ಸ್ಪ್ಲೇನ್ಸ್ ವಿತ್ ದ ಹೆಲ್ಪ್ ಆಫ್ ಸೆಕೆಂಡ್ ಡಯಾಗ್ರಾಮ್. ಸೊ ಸಮತೋಲನ ಬೆಲೆಯ ಮೇಲೆ ಬೇಡಿಕೆ ಮತ್ತು ಪೂರೈಕೆಯ ಬದಲಾವಣೆಯ ಪರಿಣಾಮ ಸೊ ಯಾವ ರೀತಿ ಆಗ್ತದೆ ಅನ್ನೋದನ್ನು ನಾವು ಇಲ್ಲಿ ಬೇಡಿಕೆಯ ಒಂದು ರೇಖೆಗಳ ಮೂಲಕ ಮತ್ತು ಅದೇ ರೀತಿಯಾಗಿ ಪೂರೈಕೆಯ ಒಂದು ರೇಖೆಗಳ ಮೂಲಕ ಇಲ್ಲಿ ತಿಳ್ಕೊಳ್ಳಿಕ್ಕೆ ಮೂರನೇ ಒಂದು ರೇಖಾಕೃತಿ ಮತ್ತು ಎರಡನೇ ರೇಖಾಕೃತಿಯ ಮೂಲಕ ಇಲ್ಲಿ ಏನೋ ಸಾಧ್ಯ ಆಗ್ತದೆ ಅಂತ ಹೇಳ್ಬೋದು. ಸಿ ಇಯರ್ ದ ಫಸ್ಟ್ ಡಯಾಗ್ರಾಮ್ ಐ ವಿಲ್ ಎಕ್ಸ್ಪ್ಲೇನ್. ನೀವು ಇಲ್ಲಿ ಮೊದಲನೇ ಒಂದು ರೇಖಾಕೃತಿಯಲ್ಲಿ ಗಮನಿಸ್ಬೋದು. ಸೊ ದಿಸ್ ಡಯಾಗ್ರಾಮ್ ದ್ಯಾಟ್ ಎಕ್ಸ್ಪ್ಲೇನ್ಸ್ ಹೌ ಟು ಡಿಟರ್ಮಿನ್ ಈಕ್ವಿಲಿಬ್ರಿಯಂ ಪ್ರೈಸ್. ಓಕೆ, ಯಾವ ರೀತಿಯಾಗಿ ಸಮತೋಲನ ಬೆಲೆಯನ್ನು ನಿರ್ಧಾರ ಮಾಡಲಿಕ್ಕೆ ಸಾಧ್ಯವಿದೆ. ಸಿ ಇಯರ್ ದಿಸ್ ಓ ಎಕ್ಸ್ ಆಕ್ಸಿಸ್ ರೀಪ್ರೆಸೆಂಟ್ಸ್ ಡಿಮಾಂಡ್. ಓಕೆ, ಆ್ಯಂಡ್ ಆಲ್ಸೋ ದ ಸಪ್ಲೈ ಕರ್ವ್ ಆ್ಯಂಡ್ ಓ ವೈ ಆಕ್ಸಿಸ್ ದಟ್ ರೀಪ್ರೆಸೆಂಟ್ಸ್ ದ ಪ್ರೈಸ್ ಕರ್ವ್ ಆರ್ ಸಿ ಇಯರ್. ಸೊ ಫ್ರಾಮ್ ಹಿಯರ್ ಟು ಹಿಯರ್ ಯು ಕ್ಯಾನ್ ಸಿ ಹಿಯರ್ ದ ಡಿಮಾಂಡ್ ಕರ್ವ್ ಆ್ಯಂಡ್ ಫ್ರಾಮ್ SS ದಟ್ ಎಕ್ಸ್ಪ್ಲೇನ್ಸ್ ದ ಸಪ್ಲೈ ಕರ್ವ್. ಸೊ ಬೋತ್ ಡಿಮಾಂಡ್ ಆ್ಯಂಡ್ ಸಪ್ಲೈ ಕರ್ವ್ ಇಂಟರ್ಸೆಕ್ಟ್ ವಿತ್ ಈಚ್ ಅದರ್ ಆಟ್ ಈಕ್ವಿಲಿಬ್ರಿಯಂ ಪಾಯಿಂಟ್ ಆರ್. ಓಕೆ, ಸೊ ಹಿಯರ್ ವಿ ಕ್ಯಾನ್ ಡಿಟರ್ಮಿನ್ ದ ಈಕ್ವಿಲಿಬ್ರಿಯಂ ಪ್ರೈಸ್ ಆನ್ ಈಕ್ವಿಲಿಬ್ರಿಯಂ. ಸೊ ದಟ್ ಈಸ್ OM ಈಸ್ ದ ಡಿಮಾಂಡ್ ಆ್ಯಂಡ್ ಸಪ್ಲೈ. ಓಕೆ, ಸೊ ಈ ಒಂದು OM ಉತ್ಪನ್ನಗಳ ಮೇಲೆ ಸೊ ಈ ಒಂದು OP ಸಮತೋಲನ ಬೆಲೆಯನ್ನು ನಿರ್ಧಾರ ಮಾಡಲಿಕ್ಕೆ ಸಾಧ್ಯವಿದೆ. ಸೊ ಎಲ್ಲಿ ಹೇಗೆ ಹೌ ಟು ಡಿಟರ್ಮಿನ್ ಸೊ ವೇರ್ ದ ಡಿಮಾಂಡ್ ಕರ್ವ್ ಆ್ಯಂಡ್ ಸಪ್ಲೈ ಕರ್ವ್ ಇಂಟರ್ಸೆಕ್ಟ್ ವಿತ್ ಈಚ್ ಅದರ್ ಎಟ್ ಪ್ರಪೋರ್ಷನೇಟ್. ಸೊ ಸಮ ಪ್ರಮಾಣದಲ್ಲಿ ಬೇಡಿಕೆ ಮತ್ತು ಪೂರೈಕೆಗಳು ಎಲ್ಲಿ ಛೇದಿಸ್ತಾವ ಆ ಒಂದು ಬಿಂದುವಿನಿಂದ ಏನಾಗ್ತದೆ ಈ ಒಂದು OP ಸಮತೋಲನ ಬೆಲೆ ನಿರ್ಧಾರವಾಗ್ತದೆ. ಯಾವ ಒಂದು ಪ್ರಮಾಣದಲ್ಲಿ OM ಉತ್ಪನ್ನಗಳ ಒಂದು ಪ್ರಮಾಣದಲ್ಲಿ. ಓಕೆ, ಸೊ ಈ ರೀತಿಯಾಗಿ ಎಡದಿಂದ ಬಲಕ್ಕೆ ಈ ಒಂದು ರೇಖೆಯನ್ನು ತೋರಿಸ್ತದೆ. ಸೊ ದಿಸ್ ಈಸ್ ಲೆಫ್ಟ್ ಹ್ಯಾಂಡ್ ಆ್ಯಂಡ್ ದಿಸ್ ಈಸ್ ರೈಟ್ ಹ್ಯಾಂಡ್. ಓಕೆ, ಸೊ ಬೇಡಿಕೆ ರೇಖೆ ಯಾವತ್ತಲೂ ಎಡದಿಂದ ಬಲಕ್ಕೆ ಇಳಿಮುಖವಾಗ್ತದೆ. ಸೊ ದಿಸ್ ಈಸ್ ಆ್ಯಸ್ ಪರ್ ದ ಲಾ ಆಫ್ ಡಿಮಾಂಡ್ ವೆನ್ ದ ಪ್ರೈಸಸ್ ಗೋಸ್ ಆನ್ ಇನ್ಕ್ರೀಸಿಂಗ್ ದ ಡಿಮಾಂಡ್ ಗೋಸ್ ಆನ್ ಡಿಕ್ರೀಸಿಂಗ್. ಓಕೆ, ಬೆಲೆ ಹೆಚ್ಚಾದಂತೆ ಬೇಡಿಕೆ ಕಡಿಮೆ ಆಗ್ತಾ ಹೋಗುವುದನ್ನು ಎಡದಿಂದ ಬಲಕ್ಕೆ ಇಳಿಮುಖವಾಗ್ತಕ್ಕಂಥ ಒಂದು ರೇಖೆಯ ಮೂಲಕ ತಿಳ್ಕೊಳ್ತೀವಿ. ಸೊ ಆ್ಯಸ್ ಪರ್ ದ ಲಾ ಆಫ್ ಡಿಮಾಂಡ್ ವೇರ್ ಸೊ ದಿಸ್ ರಿಪ್ರೆಸೆಂಟ್ಸ್ ದ ಸಪ್ಲೈ ಕರ್ವ್. ಸೊ ಆ್ಯಸ್ ಪರ್ ದ ಸಪ್ಲೈ ಕರ್ವ್ ಸೊ ದ ಲಾ ಆಫ್ ಸಪ್ಲೈ ವಾಟ್ ಇಟ್ ಎಕ್ಸಿಬಿಟ್ಸ್ ಇಟ್ ವಾಟ್ ಇಟ್ ಎಕ್ಸ್ಪ್ಲೇನ್ಸ್ ಇಟ್ ಎಕ್ಸ್ಪ್ಲೇನ್ಸ್ ಸಿ ಇಯರ್. ಸೊ ದಿಸ್ ಈಸ್ ದ ಲೆಫ್ಟ್ ಹ್ಯಾಂಡ್ ಆ್ಯಂಡ್ ದಿಸ್ ಈಸ್ ದ ರೈಟ್ ಹ್ಯಾಂಡ್. ಓಕೆ, ಸೊ ವೆನ್ ದ ಪ್ರೈಸಸ್ ಗೋಸ್ ಆನ್ ಇನ್ಕ್ರೀಸಿಂಗ್ ಸಪ್ಲೈ ವಿಲ್ ಆಲ್ಸೋ ಗೋಸ್ ಆನ್ ಇನ್ಕ್ರೀಸಿಂಗ್. ಸೊ ಬೆಲೆ ಹೆಚ್ಚಾದಂತೆ ಪೂರೈಕೆ ಸಹ ಹೆಚ್ಚಾಗ್ತಾ ಹೋಗ್ತದೆ.
ಸೊ ಬೆಲೆ ಹೀಗೆ ಏನು ಹೆಚ್ಚಿಗೆ ಆಗ್ತದೆ, ಅದೇ ರೀತಿಯಾಗಿಯೂ ಸಹ ಪೂರೈಕೆಯೂ ಸಹ ಏನಾಗ್ತದೆ, ಬೆಲೆ ಹೆಚ್ಚಿಗೆ ಆದಂತೆ ಪೂರೈಕೆ ಸಹ ಹೆಚ್ಚಿಗೆ ಆಗ್ತಾ ಹೋಗ್ತದೆ. ಆದರೆ ಡಿಮಾಂಡ್ದಲ್ಲಿ ಏನಿದೆ, ಸೊ ಇಲ್ಲಿ ಬೇಡಿಕೆ ಹೀಗೆ ಹೆಚ್ಚಾಗ್ತಾ ಹೋಗ್ತದೆ. ಸೊ ಇದು ನೋಡಿ ರೇಖೆ ಮೇಲೆ ಬಂದಿದೆ ಇಲ್ಲಿದು ಈ ರೇಖೆ ಹೌದಲ್ಲ. ಸೊ ಈಗ ಬೇಡಿಕೆ ಇಲ್ಲಿ ಹೆಚ್ಚಾಗ್ತಾ ಹೋಗ್ತಿದೆ. ಸೊ ಅದೇ ರೀತಿಯಾಗಿ ಬೇಡಿಕೆ ಏನಾಗ್ತದೆ, ಇಲ್ಲಿ ಈ ಒಂದು ಬೆಲೆ ಹೆಚ್ಚಾದಂತೆ ಬೇಡಿಕೆ ಪ್ರಮಾಣ ಇಳಿಮುಖವಾಗ್ತಾ ಇದೆ. ಸೊ ದಿಸ್ ಇಸ್ ಆಸ್ ಪರ್ ದ ಲಾ ಆಫ್ ಡಿಮಾಂಡ್. ಓಕೆ, ಸೊ ಹೀಗಾಗಿ ಸಮತೋಲ ಬೆಲೆಯನ್ನು ನಾವು ಈ ಸಂದರ್ಭದಲ್ಲಿ ಹೇಗೆ ನಿರ್ಧಾರ ಮಾಡ್ತೇವೆ? ಸೊ ದ ಆರ್ ಪಾಯಿಂಟ್ ದಟ್ ಎಕ್ಸ್ಪ್ಲೇನ್ಸ್ ಈಕ್ವಿಲಿಬ್ರಿಯಂ ಪಾಯಿಂಟ್. ಆರ್ ಏನದು, ಈ ಒಂದು ಸಮತೋಲನ ಬಿಂದು. ಆ ಸಮತೋಲನ ಬಿಂದುವಿನಲ್ಲಿ ಬೇಡಿಕೆ ಮತ್ತು ಪೂರೈಕೆಗಳು ಛೇದಿಸಿದಾಗ ನಿರ್ಧಾರವಾಗತಕ್ಕಂತಹ ಸಮತೋಲನ ಬೆಲೆ ಓಪಿ, ಮತ್ತು ಯಾವ ಒಂದು ಉತ್ಪನ್ನದ ಪ್ರಮಾಣಗಳಲ್ಲಿ ಓಎಂ ಉತ್ಪನ್ನಗಳ ಪ್ರಮಾಣದಲ್ಲಿ ಓಪಿ ಸಮತೋಲನ ಬೆಲೆ ನಿರ್ಧಾರವಾಗುತ್ತದೆ. ಸೊ ಈ ರೀತಿಯಾಗಿ ಈ ಒಂದು ಬೇಡಿಕೆ ಮತ್ತು ಪೂರೈಕೆಗಳು ಬೆಲೆಯ ಒಂದು ಪರಿಣಾಮವನ್ನು ಹೇಗೆ ಉಂಟು ಮಾಡ್ತಾವ ಅನ್ನೋದನ್ನು ಮೊದಲನೇ ರೇಖಾಕೃತಿ. ಸೊ ಅದೇ ರೀತಿಯಾಗಿ ಇನ್ನು ಎರಡನೇ ರೇಖಾಕೃತಿಯಲ್ಲಿ ಬರೋಣ. ಸಿಯರ್ ಈ ಒಂದು ಎರಡನೇ ರೇಖಾಕೃತಿಯಲ್ಲಿ ಓ ಎಕ್ಸ್ ಇದು ಏನು ತೋರಿಸಿದೆ, ಓ ಎಕ್ಸ್ ಇದು ಕ್ವಾಂಟಿಟಿ ಅಂದರೆ ಉತ್ಪನ್ನಗಳ ಪ್ರಮಾಣವನ್ನು ತೋರಿಸದ. ಅದೇ ರೀತಿಯಾಗಿ ಓ ವೈ ಇದು ಏನು ತೋರಿಸದ, ಪ್ರೈಸ್ ಅಂದರೆ ಬೆಲೆಯ ಪ್ರಮಾಣವನ್ನು ತೋರಿಸದ. ಸೊ ಅದೇ ರೀತಿಯಾಗಿ ಇಲ್ಲಿ ನೀವು ಒಂದು ರೇಖೆಯನ್ನು ನೋಡ್ಬೋದು, ಎಸ್ ಎಸ್ ದಟ್ಸ್ ಫ್ರಾಮ್ ಹಿಯರ್, ಎಸ್ ಇದರಿಂದ ಕೇಂದ್ರ ಬಿಂದು, ಫ್ರಾಮ್ ಒರಿಜಿನ್ ಟು ಸಿಯರ್. ಸೊ ಹಿಯರ್ ಟು ಹಿಯರ್ ದಟ್ ರೀಪ್ರೆಸೆಂಟ್ಸ್ ದ ಸಪ್ಲೈ ಕರ್, ವೇರ್ ಆಸ್ ದಿಸ್ ರೀಪ್ರೆಸೆಂಟ್ಸ್ ದ ಡಿಮಾಂಡ್ ಕರ್. ಸೊ ಹಿಯರ್ ಆಲ್ರೆಡಿ ಕಮ್ ಟು ನೋ ದಿಸ್ ಈಸ್ ಓಪಿ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ಈಕ್ವಿಲಿಬ್ರಿಯಂ ಪ್ರೈಸ್. ಓಪಿ ಅನ್ನೋದು ಸಮತೋಲನ ಬೆಲೆ, ಯಾವ ಒಂದು ಉತ್ಪನ್ನ ಪ್ರಮಾಣದಲ್ಲಿ ಓ ಎಂ ಉತ್ಪನ್ನದ ಪ್ರಮಾಣದಲ್ಲಿ. ವೆನ್ ದ ಪ್ರೈಸ್ ಗೋಸ್ ಆನ್ ಇನ್ಕ್ರೀಸಿಂಗ್ ಫ್ರಾಮ್ ಓಪಿ ಟು ಓಪಿ ಒನ್, ಸಿಯರ್ ಬೆಲೆ ಎಷ್ಟಿತ್ತು, ಸಮತೋಲನ ಬೆಲೆ ಓಪಿ ಇತ್ತು. ಸೊ ಓಪಿ ಇದು ಸಮತೋಲನ ಬೆಲೆ, ಓಪಿ ಇಂದ ಓಪಿ ಒನ್ಗೆ ಬೆಲೆ ಹೆಚ್ಚಳವಾದಾಗ ವಾಟ್ ಇಟ್ ಎಕ್ಸ್ಪ್ಲೇನ್ಸ್ ಏನು ತೋರಿಸ್ತದ, ಹಾಂ ಬೇಡಿಕೆ ಮೇಲೆ ಯಾವ ರೀತಿ ಪರಿಣಾಮ ಉಂಟು ಮಾಡಿತೋ ಬೆಲೆ ಹೆಚ್ಚಾದಂತೆ. ಹ್ಞೂ ಅಲ್ಲಿ ಏನಾಗ್ತದೆ ಡಿಮಾಂಡ್ ಕರ್ವ್ ಏನಾಗ್ತದೆ ನೋಡಲಿ, ಡಿಯಿಂದ ಡಿ ಒನ್ಗೆ ಏರ್ತಾ ಹೋಗ್ತದ ಸಿಯರ್. ಸೊ ಓಪಿ ಬೆಲೆ ಓಪಿ ಒನ್ಗೆ ಹೆಚ್ಚಳವಾದಾಗ, ಸೊ ಬೇಡಿಕೆ ರೇಖೆ ನೋಡ್ಬೋದು ಡಿಯಿಂದ ಸಮತೋಲನಕದಲ್ಲಿ ಡಿ ಒನ್ಗೆ ಬಂದು ತಲುಪ್ತದ. ಸೊ ಹೀಗಾಗಿ ಪೂರೈಕೆ ರೇಖೆ ಎಸ್ ಒನ್. ಓಕೆ, ಸೊ ಸಮತೋಲನ ಅಂದರೆ ಪೂರೈಕೆ ರೇಖೆಯಲ್ಲಿ ನೋಡ್ಬೋದು, ಅದೇ ರೀತಿಯಾಗಿ ಬೇಡಿಕೆ ರೇಖೆ. ಸೊ ಅದೇ ಸಂದರ್ಭದಲ್ಲಿ ಬೆಲೆ ಓಪಿ ಒಂದಿಂದ ಓಪಿ ಮತ್ತು ಓಪಿ ಡಬಲ್ ಡ್ಯಾಶ್ಗೆ ಬಂದಾಗ ಅಂದರೆ ಬೆಲೆ ಇಳಿದಾಗ, ಸೊ ಬೇಡಿಕೆ ಒಂದು ಪ್ರಮಾಣದಲ್ಲಿ ನೋಡ್ತಾ ಇದೆ. ಸೊ ಬೇಡಿಕೆ ಒಂದು ಪ್ರಮಾಣದಲ್ಲಿ ಉತ್ಪನ್ನಗಳ ಒಂದು ಪ್ರಮಾಣದಲ್ಲಿ ಓ ಎಂ ಟೂಗೆ ಬಂದು ತಲುಪ್ತಾರೆ. ಸೊ ದಿಸ್ ಈಸ್ ಆಸ್ ಪರ್ ದ ಲಾ ಆಫ್ ಸಪ್ಲೈ. ಓಕೆ, ಸೊ ಇದೊಂದು ಪೂರೈಕೆಯ ಒಂದು ಮತ್ತು ಬೇಡಿಕೆ ಮೇಲೆ ಯಾವ ರೀತಿಯ ಪರಿಣಾಮ ಉಂಟು ಮಾಡ್ತದೆ ಅನ್ನೋದನ್ನು ಈ ಒಂದು ರೇಖಾಕೃತಿಯ ಮೂಲಕ ತಿಳ್ಕೊಂಡ್ವಿ. ಇನ್ನು ಅದೇ ರೀತಿಯಾಗಿ ಮೂರನೇ ಒಂದು ರೇಖಾಕೃತಿಯಲ್ಲಿ ಗಮನಿಸಬಹುದು, ಸಿಯರ್. ಸೊ ದಿಸ್ ಇಫೆಕ್ಟ್ಸ್ ಆನ್ ಸಪ್ಲೈ, ಇದು ಪೂರೈಕೆ ಮೇಲೆ ಆಗ್ತಕ್ಕಂಥ ಪರಿಣಾಮ. ಸೊ ಇಲ್ಲಿ ಪೂರೈಕೆಯಲ್ಲಿ ಆಗ್ತಕ್ಕಂಥ ಪರಿಣಾಮ ನೋಡ್ರಿ, ಓಪಿದಿಂದ ಓಪಿ ಒನ್ಗೆ ಸಮತೋಲನ ಮೇಲೆ ಓಪಿ. ಓಕೆ, ಸೊ ಅದೇ ರೀತಿಯಾಗಿ ಓಪಿ ಒನ್ಗೆ ಹೆಚ್ಚಳವಾಯಿತು. ಸೊ ಹೀಗಾಗಿ ಇದೇನಾಗ್ತದೆ, ಪೂರೈಕೆ ರೇಖೆ ಸೊ ಬೇಡಿಕೆ ಮೇಲೆ ಏನೋ ತೀವ್ರವಾದಂಥ ಒಂದು ಪರಿಣಾಮವನ್ನು ಉಂಟು ಮಾಡ್ತದೆ ಅಂತ ಅರ್ಥ. ಓಕೆ, ಸೊ ಬೇಡಿಕೆಯ ಸಮತೋಲನ ಸ್ಥಿತಿಯನ್ನು ಕದಲಿ ಬಿಡ್ತದೆ. ಇನ್ನು ಅದೇ ರೀತಿಯಾಗಿ ಎರಡನೆಯ ಒಂದು ರೇಖಾಕೃತಿಯಲ್ಲಿ ನೀವು ಗಮನಿಸಬಹುದು, ಸೊ ಈ ಒಂದು ಎರಡನೇ ರೇಖಾಕೃತಿಯಲ್ಲಿ ಇದು ಬೇಡಿಕೆ. ಸೊ ದಿಸ್ ಎಕ್ಸ್ಪ್ರೆಸ್ ದ ಡಿ ಡಿಮಾಂಡ್ ಕರ್ವ್, ಇದು ಏನು ತೋರಿಸದ, ಡಿಮಾಂಡ್ ಕರ್ವನ್ನು ತೋರಿಸದ. ಸೊ ಅದೇ ರೀತಿಯಾಗಿ ಇದೇನು ತೋರಿಸದ, ಇದು ಸಪ್ಲೈ ಕರ್ವನ್ನು ಇದು ತೋರಿಸದ ಎರಡನೇ ರೇಖಾಕೃತಿ. ಸೊ ಇದು ಡಿಮಾಂಡ್ ಕರ್ವನ್ನು ತೋರಿಸದ. ಸೊ ಇಲ್ಲಿ ಮೊದಲನೆಯದಲ್ಲಿ ನೀವು ಗಮನಿಸಬಹುದು, ಈ ಒಂದು ಓಪಿ ಸಮತೋಲನ ಬೆಲೆ ಐತಿಲ್ಲ, ಓಪಿ ಇದೇನಿದು ಓಪಿ ಸಮತೋಲನ ಬೆಲೆ. ಸೊ ಯಾವ ಒಂದು ಉತ್ಪನ್ನದ ಪ್ರಮಾಣದಲ್ಲಿ ಓ ಎಂ ಉತ್ಪನ್ನದ ಪ್ರಮಾಣದಲ್ಲಿ ಓಪಿ ಸಮತೋಲನ ಬೆಲೆ ನಿರ್ಧಾರವಾಗ್ತದೆ. ಒಂದು ವೇಳೆ ಬೆಲೆಯು ಓಪಿ ಒನ್ಗೆ ಏರಿದಾಗ ಬೇಡಿಕೆ ಹೆಚ್ಚಾಗುವುದು ಅಥವಾ ಕಡಿಮೆಯಾಗುವುದು, ಹಾಂ ಬೆಲೆಯು ಸಮತೋಲನ ಬೆಲೆ ಎಷ್ಟಿತ್ತು ಮೊದಲು ಓಪಿ ಇತ್ತು, ಬೇಡಿಕೆಯ ಸಂದರ್ಭದಲ್ಲಿ ಬೆಲೆಯು ಹೆಚ್ಚಾದಾಗ ಅಲ್ಲಿ ಏನಾಗ್ತದೆ, ಬೇಡಿಕೆ ಹೆಚ್ಚಿಗೆ ಆಗ್ತದೆ ಕಡಿಮೆ ಆಗ್ತದೆ, ಬೆಲೆಯು ಹೆಚ್ಚಾದಾಗ ಬೇಡಿಕೆ ಸನ್ನಿವೇಶದಲ್ಲಿ ಯಾವ ರೀತಿಯ ಪರಿಣಾಮ ಉಂಟು ಮಾಡ್ತದ, ಬೇಡಿಕೆಯಲ್ಲಿ ಕಡಿಮೆ ಆಗ್ತದ ಹೆಚ್ಚಿಗೆ ಆಗ್ತದ, ಹಾ ಇಲ್ಲಿ ಏನು ತೋರಿಸದ ರೇಖೆ, ಇದೇನಿದು ಓಪಿ ಸಮತೋಲನ ಬೆಲೆ ಹೌದಲ್ಲ, ಇದು ಬೇಡಿಕೆಯ ರೇಖೆ. ಸೊ ಇಲ್ಲಿ ಬೆಲೆ ಏನಾಯಿತು, ಓಪಿಯಿಂದ ಓಪಿ ಒನ್ಗೆ ಹೆಚ್ಚಳವಾಯಿತು, ಆದ್ದರಿಂದ ಬೇಡಿಕೆ ಏನಾಯಿತು ಕಡಿಮೆ ಆಯಿತು ಅಂತ, ಉತ್ಪನ್ನಗಳ ಪ್ರಮಾಣ ಏನಾಯಿತು ಕಡಿಮೆ ಆಯಿತು ಹೌದಲ್ಲ. ಯಾಕೆ ಕಡಿಮೆ ಆಯಿತು, ಬೇಡಿಕೆ ನಿಯಮದ ಪ್ರಕಾರ ಏನು, ಬೆಲೆ ಹೆಚ್ಚಾದಂತೆ ಆ ಸರಿಗೆಗೆ ಇರತಕ್ಕಂತಹ ಬೇಡಿಕೆ ಕಡಿಮೆ ಆಗ್ತಾ ಹೋಗ್ತದೆ. ಇದು ಅನುಭೋಗಿಯ ಒಂದು ವರ್ತನೆ ಆರ್ ಹ್ಯೂಮನ್ ಬಿಹೇವಿಯರ್ ಆ್ಯಸ್ ಪರ್ ದ ಲಾ ಆಫ್ ಡಿಮಾಂಡ್. ಸೊ ಬೆಲೆ ಹೆಚ್ಚಾದಂತೆ ಬೇಡಿಕೆ ಕಡಿಮೆ ಆಗುವುದು, ಆದರೆ ಇಲ್ಲಿ ಏನಾಗ್ತದೆ, ಪೂರೈಕೆ ಸಂದರ್ಭದಲ್ಲಿ
ಬೆಲೆ ಹೆಚ್ಚಾದಂತೆ ಪೂರೈಕೆಯೂ ಸಹ ಹೆಚ್ಚಿಗೆ ಆಗ್ತಾ ಹೋಗ್ತದೆ ಅಂತ ಬೇಡಿಕೆ ಪ್ರಮಾಣದಲ್ಲಿ ಹೆಚ್ಚಿಗೆ ಆಗ್ತಾ ಹೋಗ್ತದೆ ಯಾಕೆ ಆಸ್ ಪರ್ ದ ಲಾ ಆಫ್ ಸಪ್ಲೈ ಓಕೆ ಸೊ ಹಿಯರ್ ಪ್ರೈಸ್ ಅಂಡ್ ಡಿಮಾಂಡ್ ಆಲ್ವೇಸ್ ಗೋಸ್ ಇನ್ ದ ಸೇಮ್ ಡೈರೆಕ್ಷನ್ ಇಲ್ಲಿ ಬೆಲೆ ಹೆಚ್ಚಾಗ್ತಾ ಹೋಗ್ತಿದೆ ಬೇಡಿಕೆ ಸಹ ಹೆಚ್ಚಾಗ್ತಾ ಹೋಗ್ತಿದೆ ಸೊ ಈ ಒಂದು ರೇಖಾಕೃತಿಯಲ್ಲಿ ಏನಾಗ್ತಾ ಇದೆ ಬೆಲೆ ಹೆಚ್ಚಾಗ್ತಾ ಹೋಗ್ತಿದೆ ಬೇಡಿಕೆ ಕಡಿಮೆ ಆಗ್ತಾ ಹೋಗ್ತಿದೆ ಸೊ ಹೀಗಾಗಿ ಈ ರೀತಿಯ ಒಂದು ಪರಿಣಾಮಗಳು ಎಲ್ಲಿ ಉಂಟಾಗ್ತದೆ ಈ ಒಂದು ಬೇಡಿಕೆ ಮತ್ತು ಪೂರೈಕೆ ಮೇಲೆ ಉಂಟಾಗುವುದನ್ನು ಈ ಒಂದು ರೇಖಾಕೃತಿಯ ಮೂಲಕ ಗಮನಿಸಬಹುದು ಅದೇ ರೀತಿಯಾಗಿ ಬೆಲೆ ಓ ಪಿ ಒನ್ಗೆ ಹೆಚ್ಚಳವಾದಾಗ ಓ ಎಂ ಪ್ರಮಾಣದ ಉತ್ಪನ್ನ ಅಂದರೆ ಬೇಡಿಕೆಯ ಪ್ರಮಾಣ ಕಡಿಮೆ ಆಯಿತು ಇನ್ನು ಅದೇ ರೀತಿಯಾಗಿ ಬೆಲೆ ಇಳಿಮುಖವಾದಾಗ ಓ ಪಿ ಡಬಲ್ ಡ್ಯಾಶ್ಗೆ ಬಂದಾಗ ಏನಾಯಿತು ಬೇಡಿಕೆ ಮೇಲೆ ಯಾವ ರೀತಿಯ ಪರಿಣಾಮ ಉಂಟಾಗ್ತದೆ ಬೇಡಿಕೆ ಹೆಚ್ಚಿಗೆ ಆಗ್ತದೆ ಕಡಿಮೆ ಆಗ್ತದೆ ಬೇಡಿಕೆ ಪ್ರಮಾಣ ಹೆಚ್ಚಿಗೆ ಆಗ್ತದೆ ಇಲ್ಲಿ ಓ ಎಂ ಒನ್ ಓ ಎಂದಿಂದ ಬಂದು ಓ ಎಂ ಓ ಎಂ ಡ್ಯಾಶ್ಗೆ ಬಂದು ತಲುಪ್ತದೆ ಅಂದರೆ ಬೇಡಿಕೆ ಪ್ರಮಾಣದಲ್ಲಿ ಹೆಚ್ಚಿಗೆ ಆಗ್ತದೆ ಯಾಕೆ ಬೆಲೆ ಏನಾಯಿತು ಓ ಪಿ ಡಬಲ್ ಡ್ಯಾಶ್ ಆಯಿತು ಆದ್ದರಿಂದ ಓ ಎಂ ಡಬಲ್ ಡ್ಯಾಶ್ಗೆ ಸಾರಿ ಓ ಎಂ ಡ್ಯಾಶ್ಗೆ ಇದು ಉತ್ಪನ್ನದ ಪ್ರಮಾಣ ಹೆಚ್ಚಿಗೆ ಆಗ್ತದೆ ಅಂತ ಅರ್ಥ ಓಕೆ ಇದು ಡಬಲ್ ಡ್ಯಾಶ್ ಸೊ ಈ ರೀತಿಯಾಗಿ ನಾವೇನು ಮಾಡ್ಬೋದು ಓಕೆ ಸೊ ಇದು ಓ ಎಂ ಡ್ಯಾಶ್ ಇದು ಓ ಎಂ ಡಬಲ್ ಡ್ಯಾಶ್ ಸೊ ಈ ರೀತಿಯಾಗಿ ಏನಾಗ್ತದೆ ಈ ಒಂದು ಪರಿಣಾಮ ಉಂಟಾಗುವುದನ್ನು ಈ ಒಂದು ರೇಖಾಕೃತಿಯ ಮೂಲಕ ಸೊ ಈ ರೀತಿಯಾಗಿ ಈ ಒಂದು ಕಾರ್ಯತಂತ್ರಗಳನ್ನು ತಿಳ್ಕೊಳ್ಬೋದು ಓಕೆ ಸೊ ಸಮತೋಲನ ಬೆಲೆಯ ಮೇಲೆ ಬೇಡಿಕೆ ಮತ್ತು ಪೂರೈಕೆಯ ಬದಲಾವಣೆಯ ಪರಿಣಾಮ ಯಾವ ರೀತಿ ಆಗ್ತದೆ ಅನ್ನುವುದನ್ನು ಈ ಮೂರು ರೇಖಾಕೃತಿಗಳ ಮೂಲಕ ನಾವಿಲ್ಲಿ ಗಮನಿಸಿದ್ದೀವಿ ಸೊ ಮೊದಲನೇ ರೇಖಾಕೃತಿಯಲ್ಲಿ ಏನು ತೋರಿಸದೆ ಈ ಒಂದು ರೇಖಾಕೃತಿ ಸಮತೋಲನ ಬೆಲೆಯನ್ನು ತೋರಿಸ್ತದೆ ಸೊ ಹೇಗೆ ನಾವು ಸಮತೋಲನ ಬೆಲೆಯನ್ನು ನಿರ್ಧಾರ ಮಾಡಿ ಸೊ ಹೌ ಟು ಡೂ ದ ಸ್ಟ್ರಾಟಜಿಕ್ ದಟ್ ಈಸ್ ಹೌ ಟು ಡೂ ಇಕ್ವಿಲಿಬ್ರಿಯಂ ಪ್ರೈಸ್ ಸೊ ದಟ್ ಆರ್ ನಥಿಂಗ್ ಬಟ್ ದ ಪ್ರೈಸಿಂಗ್ ಸ್ಟ್ರಾಟಜಿ ಬೆಲೆಯ ಒಂದು ಕಾರ್ಯತಂತ್ರಗಳನ್ನು ಸೊ ಇಲ್ಲಿ ಸಮತೋಲನ ಬೆಲೆಯನ್ನು ಹೇಗೆ ನಿರ್ಧಾರ ಮಾಡ್ಬೋದನ್ನು ಮೊದಲನೇ ಒಂದು ರೇಖಾಕೃತಿಯಲ್ಲಿ ನೋಡಿದ್ವಿ ಇನ್ನು ಎರಡನೇ ಒಂದು ರೇಖಾಕೃತಿಯಲ್ಲಿ ಇಲ್ಲಿ ಏನು ತೋರಿಸ್ತದೆ ಸಮತೋಲನ ಬೆಲೆಯ ಮೇಲೆ ಬೇಡಿಕೆ ಮತ್ತು ಪೂರೈಕೆಯ ಬದಲಾವಣೆಯ ಪರಿಣಾಮ ಯಾವ ರೀತಿಯಾಗಿ ಉಂಟಾಗ್ತದೆ ಅನ್ನುವುದನ್ನು ಮೊದಲನೇ ಒಂದು ರೇಖಾಕೃತಿಯಲ್ಲಿ ತಿಳ್ಕೊಂಡ್ವಿ ಸೊ ಇಲ್ಲಿ ಬೆಲೆ ಹೆಚ್ಚಾದಂತೆ ಏನಾಗ್ತದೆ ಬೆಲೆ ಹೆಚ್ಚಾದಂತೆ ಬೇಡಿಕೆ ಪ್ರಮಾಣದಲ್ಲಿ ಇಳಿಮುಖವಾಗುವುದನ್ನು ಈ ರೇಖಾಕೃತಿಯಲ್ಲಿ ಗಮನಿಸಬಹುದು ಮೂರನೇ ರೇಖಾಕೃತಿ ಬೇಡಿಕೆ ಹೆಚ್ಚಾದಂತೆ ಸಾರಿ ಬೆಲೆ ಹೆಚ್ಚಾದಂತೆ ಬೇಡಿಕೆ ಇಳಿಮುಖವಾಗುವುದು ಅದೇ ರೀತಿಯಾಗಿ ಬೆಲೆ ಹೆಚ್ಚಾದಂತೆ ಬೇಡಿಕೆಯ ಪೂರೈಕೆಯ ಪ್ರಮಾಣದಲ್ಲಿ ಹೆಚ್ಚಾಗುವುದನ್ನು ಎರಡನೆಯ ಒಂದು ರೇಖಾಕೃತಿಯಲ್ಲಿ ಗಮನಿಸಬಹುದು ಸಿಆರ್ ಸೊ ಬೇಡಿಕೆ ಸಮತೋಲನ ಬೆಲೆ ಓ ಪಿ ಆಮೇಲೆ ಅದೇ ರೀತಿಯಾಗಿ ಉತ್ಪನ್ನದ ಪ್ರಮಾಣ ಓ ಎಂ ಸೊ ಅಲ್ಲಿ ಬೆಲೆ ಓ ಪಿ ಒನ್ಗೆ ಹೆಚ್ಚಳವಾದಾಗ ಸೊ ಆ ಸಂದರ್ಭದಲ್ಲಿ ಬೇಡಿಕೆಯ ಒಂದು ಪೂರೈಕೆಯ ಪ್ರಮಾಣ ಏನಾಗ್ತದೆ ಹೆಚ್ಚಿಗೆ ಆಗ್ತದೆ ಅಂತ ಹೇಳ್ಬೋದು ಅಂದರೆ ಡಿದಿಂದ ಡಿ ಡ್ಯಾಶ್ಗೆ ಸಮತೋಲನ ಕದಲ್ತದೆ ಅದೇ ರೀತಿಯಾಗಿ ಬೆಲೆ ಇಳಿಮುಖವಾದಾಗ ಬೇಡಿಕೆ ಪ್ರಮಾಣದಲ್ಲಿ ಪೂರೈಕೆಯ ಪ್ರಮಾಣದಲ್ಲಿ ಏನಾಗ್ತದೆ ಇಳಿಮುಖವಾಗುವುದನ್ನು ಓ ಎಂ ಡಬಲ್ ಡ್ಯಾಶ್ದಿಂದ ತಿಳ್ಕೊಂಡ್ವಿ ಎರಡನೇ ರೇಖಾಕೃತಿಯಲ್ಲಿ ಇನ್ನು ಮೂರನೇ ರೇಖಾಕೃತಿಯಲ್ಲಿ ಏನಾಯಿತು ಸಮತೋಲನ ಬೆಲೆ ಓ ಪಿ ಯಲ್ಲಿ ನಿರ್ಧಾರ ಆಯಿತು ಅದೇ ರೀತಿಯಾಗಿ ಓ ಎಂ ಉತ್ಪನ್ನದ ಸಮತೋಲನ ಪ್ರಮಾಣ ಬೆಲೆಯು ಹೆಚ್ಚಳವಾದಾಗ ಎಲ್ಲಿಗೆ ಹೆಚ್ಚಿಗೆ ಆಗ್ತದೆ ಓ ಪಿ ಡ್ಯಾಶಿಗೆ ಹೆಚ್ಚಳವಾದಾಗ ಸೊ ಆ ಸಂದರ್ಭದಲ್ಲಿ ಬೇಡಿಕೆ ಇಳಿಮುಖವಾಗುವುದನ್ನು ಓ ಎಂ ಡ್ಯಾಶ್ ಮೂಲಕ ತಿಳ್ಕೊಳ್ಬೋದು ಸೊ ಬೆಲೆ ಓ ಪಿ ಡ್ಯಾಶ್ದಿಂದ ಹೆಚ್ಚಳವಾದ ಓ ಪಿಯಿಂದ ಓ ಪಿ ಡ್ಯಾಶ್ಗೆ ಹೆಚ್ಚಳವಾದಾಗ ಉತ್ಪನ್ನದ ಪ್ರಮಾಣ ಸಾರಿ ಬೆಲೆ ಓ ಪಿ ಡಬಲ್ ಡ್ಯಾಶ್ಗೆ ಹೆಚ್ಚಳವಾದಾಗ ಉತ್ಪನ್ನದ ಪ್ರಮಾಣ ಏನಾಗ್ತದೆ ಓ ಎಂ ಡಬಲ್ ಡ್ಯಾಶ್ಗೆ ಬಂದು ತಲುಪ್ತದೆ ಅಂದರೆ ಬೇಡಿಕೆಯ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತದೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಬೆಲೆ ಇಳಿಮುಖವಾದಾಗ ಬೆಲೆ ಕಡಿಮೆಯಾದಾಗ ಅಂದರೆ ಓ ಪಿ ಡಬಲ್ ಡ್ಯಾಶ್ದಿಂದ ಓ ಪಿ ಡ್ಯಾಶ್ಗೆ ಬಂದಾಗ ಬೇಡಿಕೆ ಪ್ರಮಾಣವೂ ಸಹ ಏನಾಗ್ತದೆ ಓ ಎಂ ಡ್ಯಾಶ್ಗೆ ಬಂದು ತಲುಪ್ತದೆ ಸೊ ಇದು ಬೇಡಿಕೆಯ ಹೆಚ್ಚಳವನ್ನು ಸೂಚಿಸ್ತದೆ ಸೊ ಈ ರೀತಿಯಾಗಿ ನಾವು ನೋಡ್ಬೋದು ಸೊ ಈ ರೀತಿಯಾಗಿ ಸಮತೋಲನ ಬೆಲೆಯ ಮೇಲೆ ಬೇಡಿಕೆ ಮತ್ತು ಪೂರೈಕೆಯ ಬದಲಾವಣೆ ಪರಿಣಾಮಗಳು ಯಾವ ರೀತಿಯಾಗಿ ಸಂಭವಿಸ್ತವೆ ಅನ್ನೋದನ್ನು ಈ ಒಂದು ರೇಖಾಕೃತಿಗಳ ಮೂಲಕ ತಿಳ್ಕೊಳ್ಬೋದು ಸೊ ನಾವು ಐ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಪಾಯಿಂಟ್ ಆರ್ ನೆಕ್ಸ್ಟ್ ಕಂಟೆಂಟ್ ರೈಟ್ ಆನ್ ಮೊನೋಪೊಲಿ ಮಾರ್ಕೆಟ್ ಏಕಸ್ವಾಮ್ಯದ ಮಾರುಕಟ್ಟೆ ಏನೀಗ ಹೇಳ್ತಾ ಇದ್ದೀನಿ ಏಕಸ್ವಾಮ್ಯದ ಮಾರುಕಟ್ಟೆ ಸೊ ನೋಟ್ ಡೌನ್ ಬರ್ಕೊಡಿ ಎಲ್ಲರೂ ಏಕಸ್ವಾಮ್ಯದ ಮಾರುಕಟ್ಟೆ ರೈಟ್ ಆನ್ ಹೆಡ್ಡಿಂಗ್ ಮೊನೋಪೊಲಿ ಮಾರ್ಕೆಟ್ ಸೊ ರೈಟ್ ಆನ್ ದಿ ಪಾಯಿಂಟ್ಸ್ ಸೊ ಯರ್ ಫಸ್ಟ್ ಪಾಯಿಂಟ್ ಇಂಟ್ರೊಡಕ್ಷನ್ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಒಂದನೇದು ಅರ್ಥವಿವರಣೆ ವ್ಯಾಖ್ಯೆಗಳು ಪರಿಚಯ ಅಂದರೆ ಪರಿಚಯ ಅರ್ಥವಿವರಣೆ ಮತ್ತು ವ್ಯಾಖ್ಯೆಗಳು ಎರಡನೇ ಪಾಯಿಂಟು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮೊನೋಪೊಲಿ ಮಾರ್ಕೆಟ್ ಏಕಸ್ವಾಮ್ಯ ಮಾರುಕಟ್ಟೆಯ ಲಕ್ಷಣಗಳು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮೊನೋಪೊಲಿ ಮಾರ್ಕೆಟ್ ಏಕಸ್ವಾಮ್ಯ ಮಾರುಕಟ್ಟೆಯ ಲಕ್ಷಣಗಳು
ಆಮೇಲೆ ಮೂರನೇ ಪಾಯಿಂಟು ಟೈಪ್ಸ್ ಆಫ್ ಮೊನೊಪೊಲಿ, ಏಕಸ್ವಾಮ್ಯದ ವಿಧಗಳು. ಟೈಪ್ಸ್ ಆಫ್ ಮೊನೊಪೊಲಿ, ಏಕಸ್ವಾಮ್ಯದ ವಿಧಗಳು. ಅದೇ ರೀತಿಯಾಗಿ ನಾಲ್ಕನೇ ಪಾಯಿಂಟು ಪ್ರೈಸಿಂಗ್ ಸ್ಟ್ರಾಟಜಿ ಅಂಡರ್ ಮೊನೊಪೊಲಿ, ಪ್ರೈಸಿಂಗ್ ಸ್ಟ್ರಾಟಜಿ ಅಂಡರ್ ಮೊನೊಪೊಲಿ. ಏಕಸ್ವಾಮ್ಯದಲ್ಲಿ ಬೆಲೆ ನಿರ್ಧಾರ ಕಾರ್ಯತಂತ್ರ, ಏಕಸ್ವಾಮ್ಯದಲ್ಲಿ ಬೆಲೆ ನಿರ್ಧಾರ ಕಾರ್ಯತಂತ್ರ. ಓಕೆ, ಸೊ ಈಗ ಸೊ ಟೈಮ್ ಈಸ್ ಅಪ್, ಸೊ ದಟ್ ಐ ವಿಲ್ ಎಕ್ಸ್ಪ್ಲೇನ್ ನೆಕ್ಸ್ಟ್ ಕ್ಲಾಸ್. ಸೊ ಹಿಯರ್ ಐ ವಿಲ್ ಎಂಡ್ ದ ಕ್ಲಾಸ್. ಥ್ಯಾಂಕ್ ಯು.